ಯಾರ ಜೋರದಾರ ತಂಡಿ ಬಿಟ್ಟಿತ್ತು ಆ ಕಂಬಳಿ ನೇದಕ್ಕೆರೆ ಮ್ಯಾಲ ಕಂಬಳಿ ಹೊತ್ತುಕೊಂಡ ತಂಡಿ ಕುಲ್ಲ ಆತು ಇದು ತಂಡಿ ಕುಲ್ಲ ಆಯ್ತು ಮುಂದಿನ 4 ರೂಪಾಯಿ ರೊಕ್ಕ ಆಗಬೇಕಲ್ಲ ಅದು ಆಗಬೇಕಲ್ಲ 4 ರೂಪಾಯಿ ರೊಕ್ಕ ಆಗಬೇಕಾದ್ರೆ ವಿಚಾರ ಮಾಡಿದ ಏನು ಮಾಡ್ತಾನಪ್ಪ ಮತ್ತ ಏನು ಮಾಡಿದ ಅದನ್ನ ಕಂಬಳಿ ತಕೊಂಡು ಎಲ್ಲಿ ಹೋದ್ರಿ ಎಲ್ಲಿ ದಕ್ಷಿಣ ಸೊಲ್ಲಾಪುರಕ್ಕೆ ಹೋದ್ ನೋಡ್ರಿ ಶೀಟ್ಯಾಗ ಹೌದು 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 ಶೀಟ್ಯಾಗ ಹೋಗಿ ಬಜಾರದಾಗ ಹೋಗಿ ಕೇರಿಂದ ಕಂಬಳಿ ವ್ಯಾಪಾರಕ್ಕೆ ಹಚ್ಚಿದ ಅಲ್ಲಿ ಹೋಗಿ ಕೇರಿಂದ 10,000 ಅಲ್ಲಿ 20,000 ಅಲ್ಲಿ 50,000 ಗಟ್ಟಲೆ ರೊಕ್ಕ ಆಯ್ತಕ್ಕೆ ಅಂತ ತಿಂಡಿ ಆಗಬೇಕು ಯಾವನಣ್ಣ ತಡವಳಗ ಗ್ರಾಮದ ಮತ್ತೆ ಇಂತ ತಿಂಡಿ ಆಗಬೇಕು ಮತ್ತೆ ಯಾವಾದ್ರೂ ತಿಂಡಿ ಹೋಗಿ ನೀ ತಿಂಡಿ ಅಂದಾಗ ತಂದ ಬ್ಯಾರೆ ತಿಂಡಿ ತಂದ ಹೋಗಿಸಿ ಮತ್ತೆ ಅದರೊಳಗೆ ತಿಂಡಿ ಒಳಗೆ 108 ತಿಂಡಿ ಇದಾವ ಇಕ್ಕೆ ತಿಂಡಿ ಬ್ಯಾರೆ ಐತಿ ನಡಿಲಿ ಮಾಸ್ತರ್ ಇನ್ನ ಬಾಳ ಬಾಳ ಕೇಳ್ಯಾಳ ಹುಡುಗಿ ಹೆಂಗ ಹೆಂಗ ಹೇಳ್ಯಾಳ ಹೆಂಗ ಹೆಂಗ ಕೇಳ್ಯಾಳ ಸಣ್ಣಂಗ ತಗೊಂಡ ಹಣ್ಣಂಗ ನೇದ್ರೆ ಹೆಂಗಿಲ್ಲ ಸ್ಟೇಜ್ ಮ್ಯಾಗ ಒಟ್ಟ ನೋಡಿಲಿ ಹಿಂದಿನ ಮುಂದಿನ ಕೂಡ ನೆನಪಾಗಬೇಕು ನಡಿಲಿ ಯಾಕಂದ್ರೆ ನೋಡ ಬಾಯಿ ನನ್ನ ಬಡತಿಗೆ ನೀ ತಡೆಯಂಗಿಲ್ಲ ನಿನ್ನ ತಗದ ಹೆಂಗ ಗೊತ್ತೈತೆನ ಕುಳುಬಾಣದ ಅಡ್ಡಿಯಾಗ ಹೋಗಿ ಕುಳು ಬಡಿತಾರಲ್ಲ ಪುಟು 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 ಕರ್ಪುರ ನಿನ್ನ ಕೆಲಸ ಹಿಂಗದ ನನ್ನ ಕೆಲಸ ಕಂಬಗಿ ಹುಡುಗಂದ ಒಟ್ಟ ದರಕ್ಕೆ ಹಚ್ಚಿ ಕೇರಿಂದ ಹಾರಿ ಹೊಡ್ತಾ ಹೊಡೆದ್ರ ಮೇಲೆ ಕೊಟ್ಟ ಒಮ್ಮೆ ಏಕ ಹೇಳ್ಬೇಕು ಕಲ್ಲು ಬಾಳ ಚಿಕ್ಕದೇಳಕ್ಕಿನ ಸಣ್ಣ ನಡಿಲಿ ಹೋಗಿ ಮಾಸ್ತರ ಹರಿ ಹರ ಪತಿಗೆ ವಾದ ಹಾಕಿ ಘರ ಗಂಡಗ ವಾದ ಹಾಕಿ ಘರ ದಲ್ಲ ಏ ಚದುರಣ್ಣ ಭೇಟ ಹಾದರ ಖ ಪದರ ಹಾಸ ಅಲ್ಲಿ
ಸುಂದರಣ್ಣ ಬೇಟ ಹಾದರ ಖ ಪದರ ಬರುವಾಗಳೆ ಹೊಡೆದ ಹೊಡಗಿ ಕೇಳ ಹೊಲಗಳ ಹರತ್ಯಲ್ಲ ವೇದ್ಯ ಬರು ಎಲ್ಲದೆ ಮಳೆ ಬರುವಾಗಳೆ ಹೊಡೆದ ಮಂಗಳ ಸ್ತೋತ್ರ ಇಲ್ಲದ ಆ ಮಂಗಳ ಆರತಿ ಮಾಡುವ ಮಂಗಳ ಸ್ತೋತ್ರ ಇಲ್ಲದ ಆ ಮಂಗಳ ಆರತಿ ಮಾಡುವ ಇಂಗ್ಲೇಶ್ವರ ಈಶಾನ ಭರತಿಲ ಶಿರಸ ವೈಸಿ ಸೇವಕ ಸರ ಶಿರಸ ವೈಸಿ ಸೇವಕ ಸರ ಕಂದ ಲಾಲ್ ಸಾಬನ ಕವಿ ತತ್ವ ಕಥೆಗಳಿಗೆ ಶಾಸ್ತ ಕಂದ ಲಾಲ್ ಸಾಬನ ಕವಿ ಹೆಣ್ಮಗಳು ಏನ್ ಹೇಳ್ತಾಳ ತಮ್ಮ ಹೆಣ್ಮಗಳು ಏನ್ ಮಾಡಾಕತ್ತಾಳ ಅಂದ್ರ ಮಾಸ್ತರ ಓಡಾಡಿದನ ಕಾಯಕತ್ತಾಳ ಓಡಾಡಿದನ ಅದ್ಯಾಂಗ ಹತ್ತು ಮುಳುಗ್ತೈತಿ ಹೋತಮ್ಮ ನೋಡಬಾಯಿ ನೀ ಓಡಾಡಿದನ ಕಾದ್ರೂ ಪ್ರಯೋಜನ ಇಲ್ಲ ಹೌದು ಹೌದಪ್ಪ ಬೆಣ್ಣ ಹತ್ತಿದನ ಕಾದ್ರೂ ಪ್ರಯೋಜನ ಇಲ್ಲ ಹೌದಲ್ಲ ಯಾಕಂದ್ರ ನಮ್ಮ ಅಪ್ಪ ಏನ ಸಮಯ ಮಾಡಿಟ್ಟಲ್ಲ ತಾಯಮ್ಮ ಏನು ಮಾಡಿಟ್ಟಾರಪ್ಪ ನಮ್ಮ ಅಪ್ಪ ಏನು ಹೆಂಗ ಟೈಮ್ ಮಾಡಿಟ್ಟಲ್ಲ ಈ ಜಗತ್ತದಾಗ ಹೌದಲ್ಲ ಅದ ತನ್ನ ಟೈಮಕ್ಕ ಹೊತ್ತು ಮುಣುಗುತ್ತದ ಹೊತ್ತು ಹೊಡತದ ಹೌದು ಹೌದು ಅದಕ್ಕಾಗಿ ಇವತ್ತಿನ ದಿನ ಏನ್ ಹೇಳ್ತಾಳಂದ್ರೆ ಹೆಣ್ಣು ಮಗಳು ಏನು ಹೇಳ್ತಾಳ ತಂಗಿ ಪೈಲೆ ಪ್ರಥಮದಾಗ ನಾ ಏನ್ ಹೇಳಿನ ಮಾಸ್ತರ ಏನಂತ ಹೇಳಿದ್ದಪ್ಪ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀನಿ ಹೌದಲ್ಲ ದೈವಿದ್ದಲ್ಲಿ ದೇವರಂತೂ ಇದ್ದೇ ಇರ್ತಾಣ ಖರೆ ಐತಲ್ಲ ಅಪ್ಪ ದೇವರಿದ್ದು ಇಲ್ಲಾರ್ದಂಗ ಸುಮ್ಮ ಕುಂತಾಣ ಹೌದು ಗುರುವೆ ದೇವರಿಗೆ ಅಂತ ನಡ್ಕೊಂಡು ಅವಾಗ ಶಿಕ್ಕೆ ಸಿಗತಾನ ಅಂತ ನಾವು ಪದ್ಯ ಒಳಗ ಹೇಳಿದ್ದೇವಲ್ಲ ಇಕ್ಕೇನ್ ಹೇಳ್ತಾಳ ಗೊತ್ತಾಯ್ತೇನ್ರಿ ಹೆಣ್ಣು ಮಗಳ ಇಕ್ಕೇನ್ ಹೇಳ್ತಾಳ ಕಡಿಮೆ ಸೊಂಡೇಕಿ ಯಾಕಂದ್ರ ಹುಟ್ಟಿ ಬಂದ ಮಾನವರೆಲ್ಲ ದೇವರಿ ಅಂದ ಆಗುದಿಲ್ಲ ಈಗ ಎಷ್ಟೋ ಮಂದಿ ಸತ್ ಹೋಗ್ಯಾರ ಯಾರಿಗ ಉಪಕಾರ ಈ ಸ್ಥೂಲ ದೇಹದವರಿಗೆ ಮರಣ ತಪ್ಪಿಸವರು ಯಾರ ಇದನ್ನ ಯಾರು ಮಾಡ್ಯಾರು ನಮ್ಮ ಎಳಿಮೇಲಿ ರಾಮಶಿಂಗ ಕವಿಗಳು ಮಾಡಿ ಇಟ್ಟಾರ ಹೌದು ಹೌದಪ್ಪ ಆಕಿಗೆ ಏನ ಕಾಮಣಿ ಆಗ್ಯದ ಅಂದ್ರ ಮಶಿಬನಾಳ ಹುಡುಗಿಗೆ ಏನಾಗ್ಯದ ವಿದ್ಯಾಗ ಈ ಹುಟ್ಟಿ ಬಂದ ಮಾನವ ಜನ್ಮ ದೇವ್ರಿ ಅಂತೂ ಆಗಂಗಿಲ್ಲ ಅಂತ ಹೇಳಿ ಮತ್ ಇವ್ರ ದೇವ್ರಿ ಹೆಂಗ ಹಾಕ್ತಾರ ಮಾನವ ಜನ್ಮರು ಹೇಳ್ತಾರ ನಿನಗೊಂದು ಉದಾಹರಣೆ ಹೇಳ್ತಾನೆ ಕೇಳಬಾಯಿ ಇಲ್ಲಿ ಹೇಳ್ತಮ್ಮ ನಿನಗೊಂದು ಸಣ್ಣ ದೃಷ್ಟಾಂತ ಹೇಳ್ತಾ ಹೇಳ ಹೇಳ ಹೆಂಗಂದ್ರ ಮಾಸ್ತರ ಹೆಂಗಪ್ಪ ನೋಡ್ರಿ ಮಣಿ ಒಳಗ ಒಬ್ಬ ಮಾಸ್ತರ್ ಇರ್ತಾನ ಇರ್ತಾನಲ್ಲ ಮಣಿ ಒಳಗ ಒಬ್ಬ ಮಾಸ್ತರ್ ಇರ್ತಾನ ಮಾಸ್ತರ್ನ ಹೊಟ್ಟಿಲೆ ಇಬ್ಬರು ಮಕ್ಕಳು ಇರ್ತಾರ ಹೌದು
ಮಾಸ್ತರ್ನ ಹೊಟ್ಟಿಲೆ ಇಬ್ಬರು ಮಕ್ಕಳು ಇರ್ತಾರ, ಈಗ ಪೊಲೀಸ್ ಒಬ್ಬ ಇರ್ತಾರ, ಪೊಲೀಸಿನ ಹೊಟ್ಟಿಲೆ ಏನಪ್ಪಾ ಅಂದ್ರೆ ಇಬ್ಬರು ಮಕ್ಕಳು ಇರ್ತಾರ. ಹೌದು ಹೌದಲ್ಲ, ಹೌದಿಲ್ರಿ? ಹೌದು. ಈಗ ಮಾಸ್ತರ್ನ ಮಕ್ಕಳು ಮಾಸ್ತರ್ ಆಗ್ತಾರನ್ರಿ? ಮಾಸ್ತರ್ ಮಾಸ್ತರ್ ಮಕ್ಕಳುಗಳು ಮಾಸ್ತರ್ನ ಆಗಂಗಿಲ್ಲ, ಮಾಸ್ತರ್ ಆಗಿಕೆರಿಂದ ಜಗಕ್ಕನ ಸಾಲಿ ಕಲಿಸ್ತಾನ. ಹೌದಲ್ಲ, ಸಹಿತ ಮಕ್ಕಳ ಮಾಸ್ತರ್ ಮಕ್ಕಳ ಮಕ್ಕಳು ಯಾಕೆ ಮಾಸ್ತರ್ ಆಗಂಗಿಲ್ಲ? ಅದಕ್ಕೆ ಹೇಳ್ತಾರಲ್ಲ, ಬೆಂಕಿ ಹೊಟ್ಟೆಲಿ ಬೂದಿ ಹುಟ್ಟಿತ್ತ. ಅದಕ್ಕಾಗಿ ಏನ್ ಹೇಳ್ತಾರು, ಏ ನಿಮ್ಮ ಅಪ್ಪಿ ಹಂತಾವ ಜ್ಞಾನಿ ಮನುಷ್ಯ ಅದಾನ, ಮಾಸ್ತರ್ ಅದಾನ, ನೀ ಎಂತಾವನ ಹೊಟ್ಟಿಲಿ ನೀ ಬೆಂಕಿ ಹೊಟ್ಟಿಲಿ ಬೂದಿ ಹುಟ್ಟಿದಂಗ ಆಗ್ಯದಲ್ಲೋ. ಹೌದಪ್ಪ. ಈಗ ಒಬ್ಬ ಪೊಲೀಸ್ ಇರ್ತಾನ ಕಾನ್ಸ್ಟೇಬಲ್, ಇರ್ತಲ್ಲ, ಪೊಲೀಸ್ ಇದ್ರು ಸಹಿತ ಪೊಲೀಸರ ಮಕ್ಕಳ ಪೊಲೀಸ್ ಆಗಂಗಿಲ್ಲ. ಆಗುದಿಲ್ಲ, ಯಾಕೆ ಆಗಂಗಿಲ್ರಿ? ನೋಡು, ಅವನ ಅವನ ಹೊಟ್ಟಿಲಿನ ಅವ್ ಹುಟ್ಟಿ ಬಂದಾನ. ಹೌದಿಲ್ಲ, ಅವ ಆಗಬೇಕಾಗಿತ್ತಲ್ರಿ? ಏ ಆಗ್ಲಿಲ್ಲ, ಆಗ್ಲಿ. ಯಾಕೆ ಆಗಂಗಿಲ್ಲ ಅಂದ್ರೆ ಅವನ ಹಣಿಬಾರದಾಗ ನೌಕರಿ ಇಲ್ಲ. ಇಲ್ಲಿ ಇಲ್ಲಿ ಅಂದ್ರೆ ಏನು, ಅವನ ಹಣಿಬಾರದಾಗ ನಮ್ಮ ಬ್ರಹ್ಮ, ಅವನ ಹಣಿಬಾರದಾಗ ನೌಕರಿ ಬರದಿಲ್ಲ, ಅವಾಗ ನೌಕರಿ ಆಗಿಲ್ಲ. ಹೌದು ಹೌದು. ಅದಕ್ಕಾಗಿ ನೋಡು ಭಾಯಿ, ನಿನಗೊಂದು ಇಲ್ಲಿ ಮಾತು ಹೇಳ್ತಾನ. ಹೇಳಪ್ಪ. ಅಂದ್ರೆ ನೋಡು, ಯಾವ ನಮ್ಮ ಸೊಲ್ಲಾಪುರ ಸಿದ್ಧರಾಮ, ಯಾವ ನಮ್ಮ ಮಗಳು ಕೂಡ ಎಲ್ಲ ಲಿಂಗ, ಲಚ್ಚಾಣ ಸಿದ್ಧಲಿಂಗ, ಸಿದ್ಧಲಿಂಗ ಎಲ್ಲಾರು ನೋಡಪ್ಪ ಅಂತಂದ್ರಣ, ಇವರು ಭೂಮಿ ತೆಲಿಮ್ಯಾಗ ದೇವರಾಗಿ ಕೇರಿಂದ ಜಗತ್ತದೊಳಗ ಜೈಬೇರಿ ಹೊಡೆದಾರ. ನೋಡ, ನಮ್ಮ ಇಲ್ಲೇ ನಮ್ಮ ನಿರುಗುಡಿ ಮಲ್ಲೈ ಮುತ್ಯ, ನಿರುಗುಡಿ ಮಲ್ಲೈ ಮುತ್ಯ ಇರ್ಲಿ ಮಾಸ್ತರ್, ಯಾವ ಇಲ್ಲಿ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ್ ನೆನದಾನ. ಹೌದಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನ್ ನೆನಿಬೇಕಾದ್ರೆ ಕಾರಣ ಏನ್ರಿ? ಹೆಂಗಪ್ಪ? ಯಾಕಂದ್ರೆ ನೋಡು, ತಾಯಿ ಯಾರಪ್ಪ ಅಂದ್ರೆ ಸುಗ್ಲಾದೇವಿ ತಂದಿ ಮುದ್ದುಗೊಂಡ. ಹೌದು, ತಾಯಿ ಸುಗ್ಲಾದೇವಿ ತಂದಿ ಮುದ್ದುಗೊಂಡ. ಎದುರು ಸಹಿತ ಇವ್ರಿಗೆ ವಯಸ್ಸು ಎಟ್ಟಾಗಿದ್ವು. ಇವರು ದಿನಂಪ್ರತಿ ಏನ್ ಮಾಡ್ತಿದ್ರು? ಏನು ಮಾಡ್ತಿದ್ರಪ್ಪ? ತಮ್ಮ ಮಣಿ ಒಳಗ ದಿನಂಪ್ರತಿ ಸಾಧುರಾಗ್ಲಿ, ಸತ್ಪುರುಷರಾಗ್ಲಿ, ವೇಗಿಗಳಾಗ್ಲಿ, ಜಂಗಮರಾಗ್ಲಿ, ಹೌದು, ಯಾರ ಒಂದು ಬಡುಬಿಕಾರಿ ಹಸಿದ ಮಣಿಗೆ ಬತ್ತಪ್ಪ ಅಂತಂದ್ರ ಅನ್ನ ನೀರ ಮತ್ತು ದಾನ ಧರ್ಮ ಮಾಡುವಂತ ಪದ್ಧತಿ ಇತ್ತು. ಹೌದು, ಸುಗ್ಲಾದೇವಿ ಮತ್ತು ಮುದ್ದುಗೊಂಡಂದು. ಹೌದು ಹೌದಪ್ಪ. ಅವಾಗ ಏನ್ ಮಾಡಿದ್ರಿ ಇವರು? ಎಷ್ಟೋ ವರ್ಷ ನೋಡ್ರಿ, ಮದುವಾಗಿ ಕೇರಿಂದ 10 ವರ್ಷ ಆಯ್ತು, 20 ವರ್ಷ ಆತು, 30 ವರ್ಷ ಆತು, 40 ವರ್ಷ ಆತು. ಹೌದಲ್ಲ, 60-70 ವರ್ಷ ಆದ್ರೂ ಮನಿ ಒಳಗ ಮಕ್ಕಳಾಗ್ಲಿಲ್ಲ. ಮತ್ತು ಮುದ್ದುಗೊಂಡ ಸುಗ್ಲಾದೇವಿ ಅವಾಗ ಏನಾಯ್ತಮ್ಮ? ಆಗ್ಲಿಲ್ಲ, ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ದಿನಂಪ್ರತಿ ಏನ್ ಮಾಡ್ತಿದ್ರು, ಜಂಗಮನರನ್ನ ಒಂದು ತಂದ ಕೇರಿಂದ ಮನಿಗೆ ಊಟ ಮಾಡಿಸಲಾರ್ದ ಕಳಿಸ್ತಿದ್ದಿಲ್ಲ. ಅಂತ ನೀತಿ ನಿಯಮಗಳು ಇತ್ತು ಅವ್ರ ಇಬ್ರು ಹತ್ತಕ್ಕೆ ಗಂಡ ಹೆಂಡತಿ ಹತ್ತಿಕ. ಹೌದು ಹೌದಪ್ಪ. ಯಾಕಂದ್ರ ಭಕ್ತಿ ಅನ್ನೋ ಹಂತದ ಬಹಳ ಶ್ರೇಷ್ಠದ ಭೂಮಿ ತೆಲಿಮ್ಯಾಗ. ಹೆಚ್ಚಿಂದಾಯ್ತಮ್ಮ, ಈ ಭಕ್ತಿ ಮಾಡಿದಿಪ್ಪ ಅಂದ್ರೆ ನಿನಗೆ ಮುಕ್ತಿ ಸ್ಥಾನ ದೂರ ಇರಂಗಿಲ್ಲ ಅಂತ ಹೇಳ್ತಾರ. ಹೌದಲ್ಲ, ಯಾಕಂದ್ರೆ ಭಕ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕಮ್ಮ ನಾವು? ನೀವು ಭಕ್ತಿ ಮಾಡ್ಬೇಕಾದ್ರ ಇಲ್ಲಿ ಏನ್ ಬರ್ತಾವ ಅಂದ್ರೆ ನವವಿಧ ಭಕ್ತಿಗಳ ಬರ್ತಾವ. ಯಾವ ನವವಿಧ ಭಕ್ತಿಗಳು? ಯಾಕೆ ನವವಿಧ ಭಕ್ತಿಗಳು ಯಾವ್ಯಾವ ಬರ್ತಾವ ಅಂದ್ರ, ಶ್ರವಣ ಭಕ್ತಿ, ಸ್ಮರಣ ಭಕ್ತಿ, ಅರ್ಚನ ಭಕ್ತಿ, ಕೀರ್ತನ ಭಕ್ತಿ ಮತ್ತು ಶಕ್ಯ ಭಕ್ತಿ ಅಂತ 5 ಭಕ್ತಿಗಳಾದವು. ಅದುಲ ಮತ್ತು 1ನೇ ಭಕ್ತಿ, 2ನೇ ಭಕ್ತಿ ಮತ್ತು ದಾಶ್ಯ ಭಕ್ತಿ ಮತ್ತು ಆತ್ಮ ನಿವೇದನ ಭಕ್ತಿ ಅಂತ ಹೇಳ್ತಾರ. ಇವೆಲ್ಲ ಮಾಡ್ಬೇಕಾದ್ರೆ ಈ ಆತ್ಮ ಅನ್ನೋ ಅಂತದ್ ಏನೈತ್ಲೆ, ಆತ್ಮ ಅಂದ್ರೆ ಯಾವ್ದ್ರಿ? ಜೀವ ಅನ್ನೋ ಹಂತದ ಒಂದು ಆತ್ಮ. ತನು ಅನ್ನೋ ಹಂತದ ಏನಪ್ಪಾ ಅಂದ್ರೆ ಒಂದು ಶರೀರ. ತನು ಮನ ಧನ ಅಂದ್ರೆ ಏನಪ್ಪಾ ಅಂದ್ರೆ, ಧನ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹಣ ಅಂತ ಹೇಳ್ತಾರ. ಇದು ಏನ್ ಮಾಡಬೇಕು? ತನ್ನಲ್ಲಿ ಇರ್ತಕ್ಕಂತ ನಾನು ನಾನು ಹಂಕಾರ ಭೇದಗಳನ್ನ ತೆಗೆದಿಟ್ಟಕ್ಕೇರಿಂದ ಏನ್ ಮಾಡ್ಬೇಕಂದ್ರನ, ಗುರುವಿನ ಜ್ಞಾನದಲ್ಲಿ ನೀ ಐಕಾಗಬೇಕಂತ ಹೇಳಿಕೇರಿಂದ ಜ್ಞಾನಿಗಳು ಹೇಳ್ತಾರ. ಅವಾಗ ನೀ ಏನ್ ಮಾಡ್ಬೇಕಂದ್ರಣ, ಈ ನವವಿಧ ಭಕ್ತಿಗಳನ್ನ ಮಾಡಬೇಕಾದ್ರೆ ಕೆಲಸ ಬೇಕಲ್ರಿ. ಈ ನವವಿಧ ಭಕ್ತಿಗಳನ್ನ ಮತ್ತಕ್ಕೆ ಎಲ್ಲ ಹೊಲಸು ಬುದ್ಧಿ ಇಟ್ಕೊಂಡು ಕೂತ್ರೆ ಹೆಂಗ ನವವಿಧ ಭಕ್ತಿ ನಮಗೆ ವಂಚಲಾಗ್ತದ್ರಿ? ಸಿಗುದಿಲ್ಲ, ಸಿಗುದಿಲ್ಲ ತಮ್ಮ. ಆ ನವವಿಧ ಭಕ್ತಿಗಳ ಮಾಡಬೇಕಾದ್ರ ಏನ್ ಮಾಡ್ಬೇಕು? ನಿನ್ನೋ 6 ಗುಣಗಳನ್ನ ತೆಗೆದಕ್ಕೇರಿಂದ ಬದಿಗಿಡಬೇಕಾಗ್ತದ. ಯಾವ 6 ಗುಣಗಳು? 6 ಗುಣಗಳು ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ ಅಂತ 6 ಗುಣಗಳನ್ನ ತೆಗೆದ ಇಟ್ಟೆಂದಾಗ ಅವಾಗ ಮಾಸ್ತರ್ 3 ಗುಣಗಳು, 3 ಗುಣಗಳು ತಿಳಿದಾಗ ನಿನಗೆ ಅವಾಗ ಮುಕ್ತಿ ಆಗ್ತದ ಅಂತ ಹೇಳ್ತಾರ ಜ್ಞಾನಿಗಳು. ಯಾವ 3 ಗುಣಗಳು? 3 ಗುಣಗಳು ಯಾವಪ್ಪ ಅಂದ್ರ ಸತೋ ರಜ ತಮ ಅನ್ನೋ ಅಂತ 3 ಗುಣಗಳು ತಿಳಿದಾಗ ಅವಾಗ ಸ್ತೋತ್ರಿ ನಿಷ್ಠ ಬ್ರಹ್ಮ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ನಿನಗೆ ಪ್ರತ್ಯಕ್ಷ ಆಗ್ತಾರ ಅಂತ ಹೇಳ್ತತಿ ಹಿಂಗ ಲೇಖಿ. ಹೌದು ಹೌದಪ್ಪ. ಮತ್ತ ಇವನ್ ಎಲ್ಲಾ ಬಿಟ್ಟಿಕೆರಿಂದ ಒಮ್ಮೆ ನಿನಗೆ ದೇವರು ಸಿಗಂದ್ರೆ ಹೆಂಗ ಸಿಗತಾನ ಬಾಯಿ? ಏ ದೇವರು ಸಿಗುದಿಲ್ಲ ಇವ್ರಿಗೆ, ದೇವರ ಸಿಗು. ಮತ್ತೇನ್ ಹೇಳ್ತಾಳ ಗೊತ್ತೇನ್ರಿ? ಮತ್ತೇನ್ ಹೇಳ್ತಾಳ? ಏನ್ ಹೇಳ್ತಾಳಂದ್ರ, ಹೆಣ್ಮಗಳು ಒಂದು ಹಾದಿ ಮ್ಯಾಗಿನ ಕಲ್ಲವನ್ನ ತಂದ ಕೇರಿಂದ ಗುಡಿ ಒಳಗ ಪೂಜೆ ಮಾಡಿದ್ರ ಅದಕ್ಕೆ ದೇವ್ರಂತಾರ. ಅದನ್ನ ಕಲ್ಲು ತಗೊಂಡ ಕೇರಿಂದ ಹೋಗಿ ಅಡವಿ ಒಳಗ ಹೋಗಿದ್ರ ಕಾಡಗಲ್ಲ ಅಂತ ಹೇಳ್ತಾರ. ಅದನ್ನ ಕಾಡಗಲ್ಲವನ್ನ ತಂದ ಕೇರಿಂದ ಹೊಲದೊಳಗ ಸೀಮಿ ಇಟ್ಟರಂದ್ರ ಸೀಮಿಗಲ್ಲ ಅಂತ ಹೇಳ್ತಾರ. ಎಲ್ಲಿ ಅದನ್ನ ನಿಮ್ಮ ದೇವ್ರ? ಎಲ್ಲಿದ ನಿಮ್ಮ ದೇವರು? ಯಾರಿಗೆ ಕಾಣಿಸ್ಯಾನೋ? ಏ ನಿಮ್ಮ ದೇವ್ರ ಕರಗದಾನೋ, ಕೆಂಪಗದಾನೋ, ನಿಮ್ ಬೆಳ್ಳಗದಾನೋ, ಯಾರ ರೂಪದಾಗದಾಣ? ಬಾಯಿ ನಿನಗೆ ಹೇಳ್ತಾನೆ ಕೇಳು. ಹೇಳಪ್ಪ. ದೇವರು
ಅಂದ್ರೆ ಜ್ಞಾನಿಗಳು ನೋಡಿ ಬರಿಬೇಕಾದ್ರೆ ಶಬ್ದ ಯಾವ್ದಪ್ಪ ಅಂತಂದ್ರೆ ಚೈತನ್ಯ ಸ್ವರೂಪದ ಶಬ್ದ ಅಂತ ಹೇಳ್ತಾರೆ ಇದಕ್ಕೆ. ದೇವರು ಅಂದ್ರೆ ಏನ್ರಿ? ಏನಪ್ಪ ದೇಹ ಅಂದ್ರ? ದೇಹರಹಿತ. ವ ಅಂದ್ರ ವರುಣ ರಹಿತ. ರು ಅಂದ್ರ ರೂಪರಹಿತ. ಇದಕ್ಕೇನ್ ಹೇಳ್ತಾರು ದೇವರು ಅಂತ ಹೇಳ್ತಾರ? ಅಲ್ರಿ ದೇವರ ಇಲ್ಲಂತ ಈ ಹೆಣ್ಣು ಮಗಳು ವಾಕ್ವಾದ ಮಾಡ್ತಾಳ. ಹೌದಾ? ಈಗ ದೇವರು ಇಲ್ಲಂತ ನೀ ವಾಕ್ವಾದ ಮಾಡ್ತೀಯ ಅಂದ್ರ ಇಲ್ಲಿ ನೀ ದೇವರ ಅದಾನ ಅಂತ ಹೇಳಿ ಕೆರಿಂದ ಇಲ್ಲಿ ತಳವಾಡ ಗ್ರಾಮಕ್ಕೆ ಬಂದಿಯೋ? ಏನ್ ಇಲ್ಲ ಅಂತ ಹೇಳಿ ಕೆರಿಂದ ಬಂದಿಯೋ? ಇಲ್ಲಿ ಎಲ್ಲಾರು ದೇವ್ರ ಐತ್ ಅಂತ ಹೇಳಿ ಇಟ್ಟ ಎಲ್ಲ ಸಭಾ ಕೂಡಿಯೋದು. ನಮ್ಮ ತಾಯಿಗಳ ಕೂಡ್ಯಾರ ನೆರೆಹಳ್ಳಿಯಿಂದ ಬಂದಿರತಕ್ಕಂತ ಭಕ್ತರು ಸಾಕಟ್ಟು ಬಂದಾರ. ಮತ್ ಇವ್ರೇನು ಒಟ್ಟರು ಹುಚ್ಚ ಮಾಡಿಯೋ? ದೇವರ ಅದಾರ ಅಂತ ಎಲ್ಲ ಭಕ್ತರುಗಳು ಎಲ್ಲರೂ ನಾವು ನೀವು ಕೂಡಿ ಬಂದ ನೋಡಬಾ. ಈ ದೇವರ ಅದಾನ ಅಂತ ಹೇಳಿ ಕೇಳಿಂದ ಸೂರ್ಯ ಚಂದ್ರ ಹೊತ್ತು ಮುಣುಗುದು ಹೊತ್ತು ಹೊಂಡುದು, ಮತ್ತ ರಾತ್ರಿ ಹಗಲ ಚಲನ ಮಲನ, ಮತ್ತ ಬೆಳಿ ಮತ್ತು ಮಳಿ, ಇವೆಲ್ಲ ಏಕಾಕಾರ ನಡೆದತ್ತ ಜಗತ್ತದೊಳಗ ಅಂತ ಹೇಳಿಕೆರಿಂದ ಈ ಭೂಮಿ ತೆಲಿ ಮ್ಯಾಲೆ ಎಲ್ಲ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ, 84 ಲಕ್ಷ ಜೀವರಾಶಿಗಳು ಎಲ್ಲ ಈ ಪರಮಾತ್ಮ ಅದಾನಂತ ಭೂಮಿ ತೆಲಿ ಮ್ಯಾಗ ನಡೆದದ. ಅವ್ ಇಲ್ಲಾರ್ದ ತಂಗಿ ಭೂಮಿ ತೆಲಿ ಮ್ಯಾಗ ಒಂದ್ ಹುಲ್ಲು ಕಡ್ಡಿ ಸಹಿ ತಳಿಗಡಂಗಿಲ್ಲ. ಯಾಕ್ರಿ ಹಿರಿಯರ್? ಪರಮಾತ್ಮನ ಭಗವಂತನ ಅಪ್ಣೆ ಇಲ್ಲಾರ್ದ, ಭಗವಂತನ ಆಜ್ಞೆ ಆಗ್ಲಾರ್ದನ ಈ ಭೂಮಿ ತಲೆ ಮ್ಯಾಗ ಒಂದು ಹುಲ್ಲು ಕಡ್ಡಿ ಸಹಿ ತಳಿಗಾಡಂಗಿಲ್ಲ. ನನ್ನ ದೇವರು ಹೆಂಗದಾನಂತ ನೀ ಕೇಳ್ತಿ ಅಂದ್ರ ನೋಡಬಾಯಿ. ನನ್ನ ದೇವರಿಗೆ ರೂಪ ಇಲ್ಲ, ಕೈ ಇಲ್ಲ, ಕಾಲ ಇಲ್ಲ, ಕಣ್ಣ ಇಲ್ಲ, ಮೋತಿ ಇಲ್ಲ. ನನ್ನ ದೇವರು ಹೆಂಗದಾನಪ್ಪ ಅಂತಂದ್ರ ನೀರ್ ನಿರಾಕಾರ ನಿರ್ಲಿಪ್ತ ವಸ್ತು ಪರಮಾತ್ಮ ಅದಾನವ. ಅವ ಕಣ್ಣಿಗೆ ಕಾಣಿಸಂಗಿಲ್ಲ. ಅವ ಕಣ್ಣಿಗೆ ಕಾಣಬೇಕಾದ್ರೆ ನೀ ಏನು ಮಾಡಬೇಕಂದ್ರೆ ನವವಿಧ ಭಕ್ತಿಗಳನ್ನ ಸ್ಮರಣ ಮಾಡಬೇಕಾಗ್ತದ. ಅವಾಗ ನಿನಗೆ ನವವಿಧ ಭಕ್ತಿಗಳನ್ನ ಮಾಡಿದಾಗ ಅವಾಗ ನಿನಗೆ ದೇವರ ಬಾಂಧಕ್ಯರಿಂದ ಐಕ್ಯ ಆಗತಾನ. ಎಲ್ಲಿ ನಿನ್ನ ಆತ್ಮದೊಳಗೆ ಬಾಂಧಕ್ಯರಿಂದ ತುಂಬಿ ತುಳುಕಿ ಆಡ್ತಾನ. ಈ ಏನು ಶರೀರ ಅನ್ನೋ ಅಂತದಲ್ಲ, ಈ ಶರೀರದಾಗ ಏನ್ ಮಾಡ್ತಾನ ಪರಮಾತ್ಮ ಬಾಂಧಕ್ಯರಿಂದ ನಿನಗೆ ಜ್ಞಾನೋದಯ ಮಾಡ್ತಾನ. ಅದಕ್ಕಾಗಿ ನೋಡಬಾಯಿ, ನಿನಗೆ ದೇವರ ಸಿಗಬೇಕಾದ್ರಣ ಇವನ ಎಲ್ಲ ತೆಗೆದು ಹೋಗೋದಕ್ಕೆರಿಂದ ಏಕಾಕಾರ ಭಕ್ತಿ ಮಾಡಬೇಕಾಗ್ತದ. ಅವಾಗ ಭಕ್ತಿ ಮಾಡಿದಂದಾಗ ನಿನಗೆ ಅವಾಗ ಮುಕ್ತಿ ಸ್ಥಾನ ದೂರ ಇಲ್ಲ ಅಂತ ಹಿಂಗ ಹೇಳ್ತಾರ. ಮತ್ ಇದು ಅಲ್ಲಾರ್ದ ಏನ್ ಹೇಳ್ತಾಳ್ರಿ? ಮತ್ತೇನ ತಂದಾಳ ಅಂದ್ರ ದೇವ್ರ ಕರ್ರಗದಾನೋ ಏನು ಕೆಂಪಗದಾನೋ ಏನು ಏನೈತೆ ಅವಾಗ ಬಣ್ಣ ಅಂತ ಕೇಳ್ತ. ಅಲ್ಲ ಕರ್ರಗ ಕೆಂಪಗ ಬಣ್ಣ ಮಾಡಿದವ್ರು ಯಾರ್ರಿ? ಪರಮಾತ್ಮನಲ್ಲ. ಅಲ್ಲ ಈ ಸ್ಥೂಲ ದೇಹ ತಯಾರ ಮಾಡ್ಬೇಕಾದ್ರ, ಈ ಸ್ಥೂಲ ದೇಹ ತಯಾರು ಮಾಡಬೇಕಾದ್ರೆ ನಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡಿದಪ್ಪ? ಏನ್ ಮಾಡಿದಪ್ಪ ಅಂದ್ರೆ ಪ್ರಥಮದಾಗ 5 ತತ್ವಗಳನ್ನು ತಯಾರು ಮಾಡಿದ. ಯಾವ್ಯಾವ? ನಿನಗೆ ಪ್ರಥಮದಾಗ ಬಾಂಧ ಕೂಡ್ಲೇ ನಿನಗೆ ಪ್ರಶ್ನೆಗೆ ತಳ ಫೌಂಡೇಶನ್ ಹಾಕಿ ಹೋಗಿನ್ಯ. ಹೌದೌದು. ಏನ್ ತಳ ಹಾಕಿನಿ ಫೌಂಡೇಶನ್? ಏನ್ ಹಾಕಿದ್ವಿ ತಮ್ಮ? ನೋಡು ಇಲ್ಲಿ ಶಿವಶಕ್ತಿ ವಾಕ್ವಾದ. ಹೌದಲ್ಲ. ಶಿವಶಕ್ತಿ ವಾಕ್ವಾದ ಅಂದ್ರೆ ನಮ್ಮ ಪರಮಾತ್ಮ ನಾನ ಬೆಳೆಸಬೇಕು, ನಿಮ್ಮ ಆದಿಶಕ್ತಿ ನೀನ ಬೆಳೆಸಬೇಕು. ಬರೋಬರಿಲ್ಲ. ನಿರಾಕಾರದಾಗ ನಮ್ಮ ಅಪ್ಪ ಹಿಂಗಿದ್ದ ಪೈಲೆ ಪ್ರಥಮದಾಗ ಓ ಅಂತ ಒದರತ್ತಿದ್ದ, ಓ ಅನ್ನೋ ಅಂತ ಅಕ್ಷರದಿಂದ 5 ತತ್ವ ತಯಾರು ಮಾಡಿದ. 5 ತತ್ವದಿಂದ 5×5=25 ತತ್ವದಿಂದ ಈ ಸ್ಥೂಲ ದೇಹ ತಯಾರು ಮಾಡಿದ. ಈ ಸ್ಥೂಲ ದೇಹ ತಯಾರು ಮಾಡಿ ಎಲ್ಲಾ ತರ ಏನ್ ಮಾಡಿದಪ್ಪ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭುಜ 21 ಲಕ್ಷ, ಹಿಂಗ 84 ಲಕ್ಷ ಜೀವರಾಶಿಯನ್ನು ಉದ್ಭವ ಮಾಡಿದ ನನ್ನ ಪರಮಾತ್ಮ. ಅವಾಗ ನೋಡು, ಅವಾಗ ಭೂಮಿ ಇದ್ದಿದ್ದಿಲ್ಲ, ನೀರ್ ಇದ್ದಿದ್ದಿಲ್ಲ, ಬೆಂಕಿ ಇದ್ದಿದ್ದಿಲ್ಲ, ಗಾಳಿ ಇದ್ದಿದ್ದಿಲ್ಲ. ಇದನ್ನ ಒಟ್ಟು ತಯಾರು ಮಾಡಿದವ್ ನಮ್ಮ ಅಪ್ಪ ತಿಳಿಕೆರೆ ನಿನಗೆ ಬಂದ ಕೈ ಎತ್ತಿ ಸಭದಾಗ ಹೇಳಿನಿ. ಮತ್ ನಿಮ್ಮ ಅವು ಇದ್ದಿದ್ದಿಲ್ಲ ನಿರಾಕಾರದಾಗ? ಇಲ್ಲ. ಅಲ್ಲಿ ಅಲ್ರಿ ಎಲ್ಲಾರು ಜ್ಞಾನಿಗಳಿದ್ರಿ, ಮೂಲ ಸ್ತಂಭ ಬುಕ್ಕ ಓದಿದವ್ರದಿರಿ. ಇದು ಇಲ್ಲಿದ್ ಬೇಕಾಗಿಲ್ರಿ. ಯಾಕಂದ್ರ ನೋಡು, ಕೃತಾತ್ರೇತ ದೋಪಾರ ಕಲಿವಿಗ ಇಲ್ಲಿ ಯಾವಾರ ಬೇಕಾಗಿಲ್ಲ. ಒಟ್ಟರಿಗೆ ಗುರುತಿದ ಯಾವಾರ ಅದ? ಇದು ಗುರುತು ಅಂದ್ರ ಪೈಲೆ ಪ್ರಥಮದಾಗ ಇದ ಉದ್ಭವ ಆದದ್ ಹೆಂಗ? ಹುಟ್ಟಿದ ಹೆಂಗ? ಈ ಸೃಷ್ಟಿ ಹೆಂಗಾಯ್ತು? ಈ ಮಾನವ ಮನುಷ್ಯರು ಹೆಂಗ ಹುಟ್ಟಿದ್ರು? ಪ್ರಾಣಿ ಪಕ್ಷಿಗಳು ಹೆಂಗ ಹುಟ್ಟಿದ್ರು? ಈ ಭೂಮಿ ನೀರ ಜಲ ಹೆಂಗ ಹುಟ್ಟಿತು? ಇದು ಬೇಕಲ್ಲ ತಳ. ಏ ತಳ ಬೇಕಲ್ಲ. ಇದಕ್ಕೇನತ್ತಾರ ಫೌಂಡೇಶನ್ ಅಂತ ಹೇಳ್ತಾರ. ಫೌಂಡೇಶನ್ ಇದಕ್ಕೆ ದರ ಗಟ್ಟಿ ಬೇಕಂತ ಹೇಳ್ತಾರ. ಹೌದೌದು. ಈಕಿದ ಹಿಂಗಿಲ್ರಿ. ಹೆಂಗ ಈಕಿದ ಹೆಂಗೈತಿ ಗೊತ್ತೇನ್ರಿ? ಮಷಿ ಮೇಲೆ ಹುಡುಗಿದ ಈಕಿ ಮೊದಲು ಏನೈತಿಲ್ಲ, ಚಪ್ರ ಹಾಕಿ ಚಪ್ರ ಮೇಲೆ ಸ್ಲಾಬ್ ಹಾಕಿ ಮೊದಲು ಚಪ್ರ ಹಾಕುದ. ಚಪ್ರ ಹಾಕಿ ಮ್ಯಾಲ ಸ್ಲಾಬ್ ಹಾಕಿದ್ರೆ ಹಿರಿಯರು ಹೆಂಗ ತಡಿತೈತ್ರಿ? ಚಪ್ರ ಮುರ್ಕೊಂಡು ಹೋಗ್ತೈತ್ರಿ ಚಪ್ರ ಇದು. ಅದಕ್ಕಾಗಿ ನೋಡ್ಬಾಯಿ, ಮತ್ ಇಲ್ಲಿ ಚಪ್ರ ಅಂದ್ರೆ ಒಂದು ಯಾವಾರ ಬ್ಯಾರೆ ಆಗ್ತದ. ಚಪ್ರ ಅಂದ್ರೆ ಹೆಂಗಪ್ಪ ಅಂದ್ರೆ ನಿನಗೆ ಅಧ್ಯಾತ್ಮ ವಿಷಯ ಹೇಳ್ತಾನ. ಚಪ್ರ ಅಂದ್ರೆ ಈ ಸ್ಥೂಲ ದೇಹ ಒಂದು ಚಪ್ರ ಅಂತ ಹೇಳ್ತಾರ ಜ್ಞಾನಿಗಳು. ಈ ಸ್ಥೂಲ ದೇಹ ಈ ಚಪ್ರ ನಿಂದಿರ್ಬೇಕಾದ್ರ ದೇಹ ಇದು ಹೆಂಗೈತಿಪ್ಪ ಅಂತಂದ್ರೆ ನೋಡು, ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯ ತೂರ್ಯತೀತ ಆಧಾರ ಅಣ್ಣು ಅಂತ ಏಳು ಚರ್ಮದಿಂದ ಏನ್ ಮಾಡ್ಯಾನಪ್ಪ ಅಂದ್ರೆ ನನ್ನ ಪರಮಾತ್ಮ ಈ ಚಪ್ರವನ್ನ ತಯಾರು ಮಾಡ್ಯಾನ. ಈ ಚಪ್ರ ತಯಾರು ಮಾಡಿಕೇರಿಂದ ಮಾಸ್ತರ
ನೋಡ್ರಿ ಇದಕ್ಕೆ ಬೇಕಿರಲ್ಲ ಕಂಬ ಏ ಬೇಕಿಲ್ಲ ನಡಗಂಬ ಇದಕ್ಕೆ ನಡಗಂಬ ಬೇಕಿಲ್ರಿ ಹೌದು ಈ ನಡಗಂಬ ಏನ ತಯಾರ ಮಾಡ್ಯಾನ ಅಂದ್ರಣ ಇದಕ್ಕೆ ಏನು ಮಾಡ್ಯಾನಪ್ಪ ಅಂದ್ರೆ ಆಸ್ತಿ ಪಂಜರಗಳು ಇಟ್ಟಾಣ ಎಲುಗಳನ್ನು ಇಟ್ಟಾಣ ಹೌದು ಇದೆಲ್ಲ ರಕ್ತ ಮಾಂಸ ಚರ್ಮ ನಿಂದಿರಬೇಕಾದ್ರೆ ಎದ್ರ ಮ್ಯಾಲೆ ನಿಂತದ್ರಿ ಎಲುವಿನ ಹಂದ್ರ ಮ್ಯಾಲೆ ಇದು ಒಟ್ಟು ಎಲುವಿನ ಹಂದ್ರ ಮ್ಯಾಗ ನಿಂತದ ಈ ಎಲುವಿನ ಹಂದ್ರ ಮಾಂಸ ಚರ್ಮ ರಕ್ತ ನಿಂದಿರಬೇಕಾದ್ರನ ಒಳಗೆ ಇದಕ್ಕೆ ಚೈತನ್ಯ ಬೇಕಿರಲ್ಲ ಒಳಗೆ ಬೇಕಲ್ರಿ ಜೀವ ಬೇಕಲ್ಲ ಹೌದು ಇದಕ್ಕೆ ಜೀವ ಇದ್ರೆ ಮಾತ್ರ ಏನ್ ಮಾಡ್ತದ ಮಾತಾಡ್ತದ ನಗತದ ಕುಂದಿರ್ತದ ನಿಂದಿರ್ತದ ನೀ ಆದ್ರೂ ಡಪ್ಪ ಬಾರಿಸಾಡ್ತಿ ಮುಕ್ಕುಳಿ ಹೊಳ್ಳಾಡಿಸ್ತಿ ಜೋರ ಕಡತ ನನ್ನ ಜೀವನ ಹೋತಂದ್ರಣ ಮರ ತಳಗ ಬಿತ್ತ ತೊಗಲ ಇದು ತಳಗ ಬಿತ್ತ ಎತ್ತರೋಯಪ್ಪ ನಾರ್ತ ತಿನ್ ಹೊಲಸ ಒಯ್ದಿರ ಒಯ್ ಸುಡ್ಗಡ್ದಾಗ ಸುಡ್ರಿದ್ರ ಅನ್ನತಾರ ಮೊದಲು ಹೋಗಿರಿ ಯಾಕಂದ್ರ ನೋಡ್ಬಾಯಿ ಜೀವನ್ನು ಅಂತದ ಹೆಚ್ಚದ ಪರಮಾತ್ಮ ಅನ್ನು ಅಂತ ದೊಡ್ಡವದಾನ ಅದಕ್ಕಾಗಿ ನೀ ಇಲ್ಲಿ ಬಂದಿ ಅಂದ್ರ ಬೆಳಸಾಕ ನಿಮ್ಮವು ನಿರಾಕಾರದಾಗ ಇದ್ಲೇನ ಅಥವಾ ಇಲ್ಲೋ ಎಲ್ಲೋ ನಿಮ್ಮ ಅವಣದಿಂದ ಏನು ಸೃಷ್ಟಿಯಾಗ್ಯದ ಇದನ್ನ ಮುಂದಿನ ಸಂದಿನಾಗ ಹೇಳಿ ನೀ ಮುಂದೆ ಡಪ್ಪ ಬಡಿಬೇಕು ಈಗ ನಾ ಎಲ್ಲ ಹೆಂಗ್ ಹೇಳ್ಕೊತ ಬಂದನಲ್ಲ ಹಿಂಗ್ ಹೇಳಿ ಕೇರಿದ ನಿಮ್ಮವ್ ನಾ ಮೌ ಇದನ್ನ ಸೃಷ್ಟಿ ಮಾಡ್ಯಾಳ ಬೇಕಲ್ಲ ಮತ್ತಿಲ್ಲಿ ನಿನಗೆ ಹಂಗ ಕರ್ಸ್ಯಾರ ನಾ ಬಾಯಿ ಇಲ್ಲಿ ಬೇಡಿದಟ್ಟು ಮನುಷ್ಯಾಗ ಹತ್ತು ಸಾವಿರ ರೂಪಾಯಿ ರೊಕ್ಕ ಕೊಟ್ಟಾರ ಮತ್ತ ಬಂದ ಕೇರಿಂದ ಅಲ್ಲಕ್ಕ ಮಲ್ಲಕ್ ಮಾಡಿ ಕೇರಿಂದ ಹೋಗಿ ಹುಲ್ಲಾಗ ನಾ ಏನ ಕಸ ಕಸ ಚಿತ್ತದ ಅಂತ ಯಾವಾರ ಮಾಡಿದ್ರೆ ಏನಾಗುದ್ರಿ ನಿಂದ ನೋಡಿಲಿ ಏನಾಗ್ತದ ಗೊತ್ತದನ ಯಾವಾರ ನಿನ್ ಯಾವಾರ ಮಾತಾಡೋದು ಒಟ್ಟು ಲೌಕಿಕ ಆಗಾಕತ್ತದ ಲೌಕಿಕ ನಿಂದು ಶಾಸ್ತ್ರಕ್ಕೆ ಹಚ್ಚಿ ಬರವತ್ತಾಗ್ಯದ ಇಲ್ಲಿ ಲೌಕಿಕ ಯಾವಾರ ನೆಣಂಗಿಲ್ಲ ಇಲ್ಲಿ ಆರು ಶಾಸ್ತ್ರ 18 ಪುರಾಣ ಬಹಳ ವಿದ್ಯಾ ಜ್ಞಾನಿಗಳ ಮಂದಿ ಕೂಡ್ಯಾರ ಇಲ್ಲಿ ಎಲ್ಲ ಒಂದು ಶಾಸ್ತ್ರಬದ್ಧವಾಗಿ ನಡಿಬೇಕು ಮತ್ತ ಇದು ಅಲ್ಲಾರದ ಮಾಸ್ತರ ವೈದ್ಯ ಏನ್ ಹೇಳ್ತಾಳ ಹೆಣ್ಮಗಳು ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗೆ ನೀವ್ ಯಾಕೆ ಹುಡುಕ್ಯಾಡಾಕತ್ತೀರಿ ಅಂದ್ರೆ ನಿಮ್ ಮನ್ಯಾಗ ದೇವರ ಅತ್ತಿ ಮಲ್ಲಕ್ಕ ನೀವ್ ಯಾಕೆ ಬಂದಿರಿ ಅಂತ ಕೇಳ್ತಾಳ ಮನ್ಯಾಗ ಅಲ್ಲೇ ನೀ ಇರ್ಬೇಕಾಗಿತ್ತಲ್ಲ ದೇವರ ಅದಾನ ಅಂದ್ರ ಮನಿ ಒಳಗ ನಿಮಗೆ ದೇವರ ಅದಾನ ನೀವ್ ಇಲ್ಲಿ ಯಾಕೆ ಬಂದಿರಿ ಅಂತ ಕೇಳ್ತಾಳ ಯಾವ ಮನಿ ಹೇಳಕ್ಕಿ ಏ ಬಾಯಿ ಮಣಿ ಅಂದ್ರೆ ಯಾವುದು ಗುಡಿ ಅಂದ್ರೆ ಯಾವುದು ಮಣಿ ಅಂದ್ರೆ ಯಾವುದು ಗುಡಿ ಅಂದ್ರೆ ಯಾವ್ದಂದ್ರ ಈ ಶರೀರ ಅನ್ನೋ ಅಂತದ ಒಂದು ಗುಡಿ ಅದ ಈ ಗುಡಿ ಸಿಂಗಾರ ಆಗಬೇಕಾದ್ರೆ ಬೇಕಿರ್ಲ ಒಳಗ ಬೇಕಲ್ಲ ಜೀವ ಈ ಗುಡಿ ಸಿಂಗಾರ ಆಗಬೇಕಾದ್ರೆ ಒಳಗೆ ಜೀವ ಬೇಕಿರ್ಲ ಒಳಗ ಜೀವಿತಪ್ಪ ಅಂತಂದ್ರೆ ಈ ಗುಡಿಗೆ ಏನಾಗ್ತದ ಸಿಂಗಾರ ಆಗ್ತದ ಅಲಂಕಾರ ಆಗ್ತದ ಎಲ್ಲಾರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮಸ್ಕಾರ ಮಾಡ್ತಾರ ಮತ್ತ ದೇವರನ್ನ ಇರ್ಲಿಕ್ಕಂದ್ರೆ ಮತ್ತ ಒಳಗ ಗುಡಿ ಒಳಗ ದೇವರನ್ನ ಇರ್ಲಿಕ್ಕಂದ್ರೆ ಯಾರು ಹೋಗ್ತಾರ್ರಿ ಹಾಳ ದೇಗುಲ ಅದಕ್ಕೇನಂತಾರ ಗುಡಿ ಒಳಗ ದೇವರು ಇರ್ಲಿ ಅಂದ್ರ ಇದಕ್ಕ ಹಾಳ ದೇಗುಲ ಅಂತ ಹೇಳಿಕೆರಿಂದ ಹೆಸರಿಟ್ಟಾರ ಜ್ಞಾನಿಗಳ ಹೋಗಿ ಹಂದಿ ಮಾಡ್ಕೋತ ಒಳಗೆ ಯಾಕಂದ್ರೆ ಮೊದಲು ಒಳಗ ಗುಡಿ ಒಳಗ ದೇವರು ಇತ್ತಂದ್ರನ ಏನಾಗ್ತದಪ್ಪ ಅಂದ್ರ ಆ ಗುಡಿಗೆ ಸಿಂಗಾರ ಬರ್ತದ ಹೆಸರು ಬರ್ತದ ಒಂದು ನಾಮಕೀರ್ತಿ ಬೆಳೀತದ ಅದಕ್ಕಾಗಿ ಮಾಸ್ತರ ಪದ್ಯ ರೂಪದಾಗ ಹೇಳ್ಕೊತ ಹೋಗೋಣ ನಡಿಲಿ ನಡಿಲ್ಲ.